ಸತತ 18ನೇ ಬಾರಿಯೂ 100ರಷ್ಟು ಫಲಿತಾಂಶ ಪಡೆದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಕ್ವೈಟ್ ಕಾರ್ನರ್ ಆಂಗ್ಲ ಶಾಲೆ 2019-20ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಚಿಕ್ಕಬಳ್ಳಾಪುರ ನಗರದ ವಾಪಸಂದ್ರದಲ್ಲಿರುವ ಕ್ವೈಟ್ ಕಾರ್ನರ್ ಆಂಗ್ಲ ಶಾಲೆಯು ಸತತ 19 ಬಾರಿ ಉತ್ತಮ ಫಲಿತಾಂಶವನ್ನು ಪಡೆದು ಒಳ್ಳೆಯ ಶಾಲೆ ಎಂದು ಗುರುತಿಸಿಕೊಂಡಿತ್ತು ಅದೇ ರೀತಿ 2019-20ನೇ ಸಾಲಿನ ಎಸ್ಎಸ್ಎಲ್ಸಿ ಫಲಿತಾಂಶ ಬಂದಿದ್ದು 20ನೇ ಬಾರಿಯೂ 100ರಷ್ಟು ಫಲಿತಾಂಶ ಬಂದಿದ್ದು ಇದಕ್ಕೆ ಶಿಕ್ಷಕರ ಬೋಧನೆ ವಿದ್ಯಾರ್ಥಿಗಳ ಪರಿಶ್ರಮವೇ ಕಾರಣ ಎಂದರೆ ತಪ್ಪಾಗಲಾರದು ಶಾಲೆಯ ಧನುಷ ಎಂಬ ವಿದ್ಯಾರ್ಥಿ 620 ಅಂಕಗಳನ್ನು ಗಳಿಸಿ ರಾಜ್ಯಕ್ಕೆ 6ನೇ ಸ್ಥಾನ ಪಡೆದಿದ್ದು ಶಾಲೆಯ ಕೀರ್ತಿ ಹೆಚ್ಚಿಸಿದ್ದಾರೆ 45 ವಿದ್ಯಾರ್ಥಿಗಳ ಪೈಕಿ 13 ಅತ್ಯುನ್ನತ ಹಾಗೂ ಉಳಿದ 32 ಮಂದಿ ಪ್ರಥಮ ಶ್ರೇಣಿಯಲ್ಲಿ ತೇರ್ಗಡೆಯಾಗಿದ್ದಾರೆ ಇನ್ನು 620 ಅಂಕ ಪಡೆದ ಧನುಷ ಮಾತನಾಡಿ ನನ್ನ ಈ ಸಾಧನೆಗೆ ಗುರುಗಳು ನಮ್ಮ ತಂದೆ ತಾಯಿ ಕಾರಣ ಮನೆಯಲ್ಲಿ ಯಾವುದೇ ಒತ್ತಡ ಇರಲಿಲ್ಲ ಶಿಕ್ಷಕರು ಉತ್ತಮ ರೀತಿಯಲ್ಲಿ ಸಹಕಾರ ನೀಡಿದ್ದರಿಂದ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳು ಬರಲು ಕಾರಣವಾಯಿತು ಅದೇ ರೀತಿ ಪರೀಕ್ಷೆಗೂ 2 ತಿಂಗಳ ಮೊದಲೇ ಜಿಲ್ಲೆಯಲ್ಲೇ ಮೊದಲ ಬಾರಿಗೆ ನೈಟ್ ಕ್ಲಾಸ್ ಮಾಡುವ ಮೂಲಕ ಶಾಲೆಯ ಫಲಿತಾಂಶ 100ರಷ್ಟು ಬರಲು ಕಾರಣ ಎಂದು ಹೇಳಿದರು ನನ್ನ ಹೆಸರು ಧನುಷ ಅಂತ ನಾನು ಕ್ವೈಟ್ ಕಾರ್ನರ್ ಸ್ಕೂಲ್ ಚಿಕ್ಕಬಳ್ಳಾಪುರ ಇಲ್ಲಿ ಓದ್ತಾ ಇದ್ದೀನಿ ಮೊನ್ನೆ ಬಂದಿದ್ದ ಎಸ್ಎಸ್ಎಲ್ಸಿ ರಿಸಲ್ಟ್ ಅಲ್ಲಿ 625 ಗೆ 620 ಬಂತು ಸೋ ನನಗೆ ಕನ್ನಡದಲ್ಲಿ 125 ಹಿಂದಿಯಲ್ಲಿ 100 ಸೈನ್ಸಲ್ಲಿ 100 ಸೋಷಿಯಲಲ್ಲಿ 100 ಮ್ಯಾಥ್ಸ್ 96 ಇಂಗ್ಲಿಷ್ 99 ಬಂದಿದೆ ಟೀಚರ್ಸ್ ಸರ್ ತುಂಬ ಸಪೋರ್ಟ್ ಇತ್ತು ಮೇನ್ ಅವ್ರಿಗೆ ಹೋಗಬೇಕು ಕ್ರೆಡಿಟ್ಸು ಸೊ ಅವರು ನನಗೆ ಎಲ್ಲ ಸಬ್ಜೆಕ್ಟ್ಸಲ್ಲೂ ಯಾವುದೇ ಡೌಟ್ ಬಂದ್ರೂ ಅವರು ನನ್ನ ಡೌಟ್ಸ್ನ ಕ್ಲಾರಿಫೈ ಮಾಡೋದ್ರಲ್ಲಿ ತುಂಬ ಇಂಟ್ರೆಸ್ಟ್ ತೋರಿಸ್ತಾ ಇದ್ರು ಸೊ ಇನ್ನೂ ಸ್ವಲ್ಪ ಜನಕ್ಕೆ ಬರ್ತಾ ಇರೋ ಸ್ಟೂಡೆಂಟ್ಸ್ಗೇ ಸ್ವಲ್ಪ ಇನ್ನೂ ಸ್ವಲ್ಪ ಜಾಸ್ತಿ ಎಂಕರೇಜ್ ಮಾಡ್ತಾಯಿದ್ರು ಮೋಟಿವೇಟ್ ಮಾಡ್ತಾಯಿದ್ರು ಸೊ ನೈಟ್ ಕ್ಲಾಸಸ್ ಮಾಡಿದ್ರು ನಮಗೆ 1-2 ಮಂತ್ಸ್ ಇದ್ದಂಗೆ ಡಿಸ್ಟ್ರಾಕ್ಷನ್ ಫ್ರೀ ಕ್ಲಾಸಸ್ ಮೇ ಬಿ ಚಿಕ್ಕಬಳ್ಳಾಪುರದಲ್ಲಿ ಯಾರೂ ಮಾಡಿಲ್ಲ ಅನಿಸುತ್ತೆ ನೈಟ್ ಕ್ಲಾಸ್ ನಮ್ಮ ಸ್ಕೂಲೇ ಫಸ್ಟ್ ಮಾಡಿದ್ದು ಅನಿಸುತ್ತೆ ಸೊ ಅದರಿಂದ ತುಂಬ ಹೆಲ್ಪ್ ಆಯಿತು ಅದೇ ಒಂದು ಒಂದು ಅದು ಒಂದು ಪಾರ್ಟ್ ಅಂತ ಹೇಳ್ಬೋದು ಸಕ್ಸಸ್ ಕ್ವೈಟ್ ಕಾರ್ನರ್ ಹ್ಯಾಂಡ್ ರೈಟಿಂಗ್ ತುಂಬಾ ಫೇಮಸ್ ಎಲ್ಲೋದ್ರೂ ನಮ್ಮ ಹ್ಯಾಂಡ್ ರೈಟಿಂಗ್ ನೋಡಿನೇ ನೀವು ಕ್ವೈಟ್ ಕಾರ್ನರ್ ಅಂತಲೇ ಕೇಳ್ತಾರೆ ಅದೊಂದು ನಮಗೆ ಹ್ಯಾಪಿ ವಿಷಯ ಸೊ ಇದಕ್ಕೆ ನಮ್ಮ ಮೇನ್ ಕ್ರೆಡಿಟ್ ನಾವು ಲೀಮಾ ರಾಜನ್ ಮ್ಯಾಮ್ಗೆ ಕೊಡಬೇಕು ಸೊ ನಾನು 13 ಇಯರ್ಸಿಂದ ಇಲ್ಲೇ ಓದ್ತಾ ಇದ್ದೀನಿ ನನಗೆ ಚಿಕ್ಕ ವಯಸ್ಸಿಂದ ಹ್ಯಾಂಡ್ ರೈಟಿಂಗ್ ಸ್ಟೇಜ್ ಬೈ ಸ್ಟೇಜ್ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಮ್ಯಾಮ್ ತುಂಬ ಹೆಲ್ಪ್ ಮಾಡಿದ್ರು ಸೊ ಫ್ರೆಂಡ್ಸ್ ಜೊತೆ ಎಲ್ಲ ಗ್ರೂಪ್ ಸ್ಟಡಿ ಮಾಡ್ತಾಯಿದ್ವಿ ನೈಟ್ ಕ್ಲಾಸಸ್ಸಲ್ಲಿ ಎಲ್ಲ ಸೊ ಅದೆಲ್ಲ ತುಂಬ ಹೆಲ್ಪ್ ಆಯಿತು ಆವತ್ತಿಂದ ಅವತ್ತು ಚೆನ್ನಾಗಿ ವರ್ಕ್ ಮಾಡಬೇಕು ಟೀಚರ್ಸ್ ಯಾವ ರೀತಿ ಗೈಡ್ ಮಾಡ್ತಾರೋ ಆ ರೀತಿಯೆಲ್ಲ ಹೋಗಬೇಕು ಒಂದು ಪ್ರೊಕ್ರಾಸ್ಟಿನೇಷನ್ಸ್ ಇರಬಾರ್ದು ಸೊ ಟೀಚರ್ಸ್ ಹೇಳಿದ ಗೈಡೆನ್ಸಲ್ಲಿ ಮತ್ತು ಪೇರೆಂಟ್ಸ್ ಸಪೋರ್ಟ್ ತುಂಬ ಇದ್ದಾರೆ ಸ್ಟ್ರೆಸ್ ಮಾಡ್ಕೊಬಾರ್ದು ಮೇಯ್ನಾಗಿ ಸೊ ಅಷ್ಟಿದ್ರೆ ಅಚೀವ್ ಮಾಡ್ಬೋದು ಶಾಲೆಯಲ್ಲಿ ಸಾಂಸ್ಕೃತಿಕ ಚಟುವಟಿಕೆ ರಾತ್ರಿಯ ವೇಳೆಯ ವಿಶೇಷ ತರಗತಿಗಳು ಕೋವಿಡ್ ಹಿನ್ನೆಲೆ ವಿದ್ಯಾರ್ಥಿಗಳ ಮನೆಗಳಿಗೆ ತೆರಳಿ ಬೋಧನೆ ಮಾಡಿರುವ ಪರಿಣಾಮ ಉತ್ತಮ ಫಲಿತಾಂಶ ಬರಲು ಕಾರಣ ಎಂದು ಶಾಲೆಯ ಮುಖ್ಯ ಶಿಕ್ಷಕ ರಾಜನ್ ವರ್ಗೀಸ್ ತಿಳಿಸಿದರು ದಿ ರಿಸಲ್ಟ್ ಆಫ್ ಎಸ್ಎಸ್ಎಲ್ಸಿ ಸ್ಟೂಡೆಂಟ್ಸ್ ದ ಪ್ರೀವಿಯಸ್ ಬ್ಯಾಚ್ ಹ್ಯಾಸ್ ಕಮ್ ಆಲ್ ದ ಸ್ಟೂಡೆಂಟ್ಸ್ ವಿ ಹ್ಯಾಡ್ 45 ಸ್ಟೂಡೆಂಟ್ಸ್ ಆ್ಯಂಡ್ ಆಲ್ ಆಫ್ ದಮ್ ಹ್ಯಾವ್ ಪಾಸ್ಡ್ ಆ್ಯಂಡ್ ಓಕೆ 13 ಡಿಸ್ಟಿಂಕ್ಷನ್ಸ್ ಆ್ಯಂಡ್ ದ ರಿಮೈನಿಂಗ್ ಸ್ಟೂಡೆಂಟ್ಸ್ ಪಾಸ್ಡ್ ವಿತ್ ಹೈ ಫಸ್ಟ್ ಕ್ಲಾಸ್ So this year we are very happy about their achievement and one of the students Danusha DM she has scored 620 marks out of 625 this is possible because of her hard work and the continuous support of the teachers the hard work that they have also put behind that and the parents support we are very happy that she has 4 subjects she has scored out and 2 subjects she got high marks so thereby 620 out of 625 we are really happy and we want to congratulate Danusha DM because she is the pride of this institution and we congratulate all the other students also for their high achievements and should thank the teachers who worked night and day because to bring this academic career now as they go further for their studies we give them all the support and well wishes we wish that they will excel in their studies our institution as many of you knows that we concentrate on giving basic
education. Some of the students who got a high first class and a distinction, and some of them have scored marks above 600. This was possible because they were studying in our institution from LKG level. So we give basic education, we concentrate on handwriting. At the same time, we have other activities, co-curricular activities, cultural activities. So we believe in the overall development of the student's career. And this year, we are really happy that the students have excelled in their achievements. And once again, I wish them all the best and congratulate the parents, the teachers. And as on behalf of the management, I want to say that these students are the pride of our institution. ಈ ವೇಳೆ ಶಾಲೆಯ ಮುಖ್ಯ ಶಿಕ್ಷಕರಾದ ರಾಜನ್ ವರ್ಗೀಸ್ ಹೆಚ್ಚು ಅಂಕ ಗಳಿಸಿರುವ ವಿದ್ಯಾರ್ಥಿಗಳಿಗೆ ಹೂಗುಚ್ಚ ನೀಡಿ ಅಭಿನಂದಿಸಿದರು. ನಾನಿಲ್ಲಿ ಕ್ವೈಟ್ ಕಾರ್ನರ್ ಸ್ಕೂಲಲ್ಲಿ ಅಡ್ಮಿನಿಸ್ಟ್ರೇಟ್ ಆಗಿದ್ದೀನಿ. ನಮ್ಮಲ್ಲಿ ಇದುವರೆಗೂ ಸುಮಾರು ವರ್ಷಗಳಿಂದ 100% ರಿಸಲ್ಟೇ ಬರ್ತಾ ಇದೆ. ಈ ವರ್ಷ ಅಂತೂ ಹೇಳೋಕ್ಕೆ ತುಂಬ ಇಷ್ಟಪಡ್ತೀನಿ, 100% ರಿಸಲ್ಟು ಬಂದಿದೆ. ಜೊತೆಗೆ 625 ಅಂಕ ಬಂದಿದೆ. ಅದು ಮಾತ್ರ ಅಲ್ಲ, ಆ ಮಗು ಧನುಷಾ ಡಿ ಎಮ್ ಅಂತ ಹೇಳಿ ಆ ಮಗು ಔಟ್ ಆಫ್ ಔಟ್ 4 ಸಬ್ಜೆಕ್ಟಲ್ಲಿ ಔಟ್ ಆಫ್ ಔಟ್ ತೆಗೆದಿದ್ದಾರೆ. ಕನ್ನಡ, ಅದೇ ರೀತಿ ಹಿಂದಿ, ಸೋಷಲ್ ಸೈನ್ಸ್ ಎಲ್ಲ 4 ಸಬ್ಜೆಕ್ಟಲ್ಲಿ ಔಟ್ ಆಫ್ ಔಟ್, ಮತ್ತು 96 ಮತ್ತು 99 ಈ ಥರ ಒಳ್ಳೆ ಮಾರ್ಕ್ಸ್ ಇದೆ. ಇದಕ್ಕೆಲ್ಲ ಕಾರಣ ನಮ್ಮ ಸ್ಕೂಲಲ್ಲಿ ಇರೋ ಟೀಚರ್ಸು, ಒಳ್ಳೆಯ ಒಂದು ಟೀಮ್ ಇದೆ, ಎಲ್ಲ ಥರ ಸಪೋರ್ಟ್ ಮಾಡ್ತಾರೆ ನಮ್ಮ ಟೀಚರ್ಸ್. ಹುಡುಗರಿಗೆ ಕ್ಲಾಸ್ ಮಾಡೋದಾಗಲಿ, ನೈಟ್ ಕ್ಲಾಸಲ್ಲಿ ಮಾಡೋದಾಗಲಿ, ಎಲ್ಲ ರೀತಿಯಲ್ಲೂ ಅವರು ಹೆಲ್ಪ್ ಮಾಡ್ತಾರೆ. ಮಾತ್ರ ಅಲ್ಲ, ಪೇರೆಂಟ್ಸ್ ಕೋಆಪ್ರೇಷನ್ ತುಂಬ ಇದೆ ನಮ್ಮ ಸ್ಕೂಲಲ್ಲಿ. ಇದುವರೆಗೂ SLC ರಿಸಲ್ಟ್ ಮೊರೇಟೆಡ್ ಮಾತ್ರ ಅಲ್ಲ, ಸ್ಪೋರ್ಟ್ಸ್ ಆಗ್ಬೋದು, ಕೋಕರಿಕ ಆಕ್ಟಿವಿಟೀಸ್ ಎಲ್ಲ ಥರದ್ರಲ್ಲೂ ನಾವು ಹುಡುಗರಿಗೆ ಒಂದು ಪ್ರೋತ್ಸಾಹ ಮಾಡಿ ಅವರಿಗೆ ಓವರ್ಆಲ್ ಡೆವಲಪ್ಮೆಂಟ್ ಸರ್ವತೋನ್ಮುಖ ಅಭಿವೃದ್ಧಿಗಾಗಿ ನಾವು ಅವ್ರಿಗೆ ಇದನ್ನ ಕೆಲಸ ಮಾಡಿ ಹುಡುಗರನ್ನ ಇವರೆಗೂ ನಮ್ಮಿಂದ ಹೋಗಿರುವಂಥ ಹುಡುಗರು ಹಲವಾರು ಫೀಲ್ಡ್ಗೆ ಹೋಗಿದ್ದಾರೆ. ಲೈಕ್ ಮಿಲಿಟ್ರಿ ಆಗ್ಬೋದು, ಇಲ್ಲ ಡಾಕ್ಟರ್ ಫೀಲ್ಡ್ ಆಗ್ಬೋದು, ಇಂಜಿನಿಯರಿಂಗು, ಈ ರೀತಿ ಇಂಟರ್ನ್ಯಾಷನಲ್ಲಿ UPSC NTSC ಈ ಥರ ಹಲವಾರು ತುಂಬ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲೂ ಮಾಡಿ ಜಸ್ಟ್ ಈ ರೀಸೆಂಟಾಗಿ ಒಂದು ನಮ್ಮಲ್ಲಿ ಒಂದು ಸ್ಟೂಡೆಂಟು ಈಗ ಶ್ರುತಿ ಅಂತ ಹೇಳಿ, ಶ್ರುತಿ ಈಗ AC ಅಸಿಸ್ಟೆಂಟ್ ಕಮಿಷನರಾಗಿ ಕೂಡ ಪೋಸ್ಟ್ ಆಗಿದ್ದಾರೆ. ಅದು ಹೇಳೋಕ್ಕೆ ತುಂಬ ಇಷ್ಟಪಡ್ತೀನಿ, ಸಂತೋಷ ಪಡ್ತೀನಿ ಆ ಒಂದು ವಿಷಯವಾಗಿ. ಈ ರೀತಿ ನಮ್ಮಲ್ಲಿ ಹೋಗಂಥ ಹುಡುಗರು ಈ ರೀತಿ ಬೇರೆ ಬೇರೆ ಉನ್ನತ ಪೊಸಿಷನ್ ಹುದ್ದೆಗಳಲ್ಲಿ ಇರುವಂಥದ್ದು ಕೇಳಿಸ್ಕೊಂಡು ಹೋಗುವಾಗ ನಮಗಂತೂ ತುಂಬ ಖುಷಿಯಾಗುತ್ತೆ. ಅವರು ಮತ್ತೆ ಸ್ಕೂಲಿಗೆ ಬಂದು ನಮ್ಮನ್ನು ಭೇಟಿಯಾಗಿ ಹೇಳಿದಾಗ ನಮಗಂತೂ ಅವರ ಒಂದು ಸಂತೋಷ, ಅವರ ಒಂದು ಬೆಳವಣಿಗೆ ನಮಗಂತೂ ತುಂಬ ಸಂತೋಷ. ಈ ಎಜುಕೇಷನ್ ಹುಡುಗರಿಗೆ ಒಂದು ಯಾವಾಗೂ ಬರ್ಡನ್ ಆಗಬಾರ್ದು, ಅವರಿಗೆ ಪ್ರೆಷರ್ ಆಗಬಾರ್ದು. ಮೆಂಟಲ್ ಪ್ರೆಷರ್ ಕೊಡೋದಕ್ಕಿಂತ ಅವರಿಗೆ ಈಸಿ ಆ್ಯಂಡ್ ಕೂಲ್ ಆ್ಯಂಡ್ ಕ್ವೈಟ್ ಆಗಿ ನೈಟ್ ಕ್ಲಾಸ್ ಮಾಡ್ತೀವಿ. ನೈಟ್ ಕ್ಲಾಸಲ್ಲೂ ಅಷ್ಟೇ, ಇಲ್ಲೇ ಕೂರಿಸಿ ಟೀಚರ್ಸ್ ಎಲ್ಲ ಇಲ್ಲೇ ಇದ್ದುಕೊಂಡು ಸಾಕಷ್ಟು ಟೈಮ್ ಅವ್ರಿಗೆ ಅವ್ರ ಡೌಟ್ ಏನಿದೆ ಅದನ್ನು ಡೌಟ್ ಕ್ಲಿಯರ್ ಮಾಡ್ತಾ. ಈ ನಮ್ಮಲ್ಲಿ ಟೀಚರ್ ಮತ್ತು ಹುಡುಗರು ಅನ್ನೋ ಒಂದು ಗ್ಯಾಪ್ ಜಾಸ್ತಿ ಇಲ್ಲ. ದ ಚಿಲ್ಡ್ರನ್ ಆರ್ ಫ್ರೀ, ಹುಡುಗರು ತುಂಬ ಫ್ರೀ ಆಗಿರ್ತಾರೆ. ಅವ್ರಿಗೆ ಯಾವಾಗ ಬೇಕಾದರೂ ಅವ್ರಿಗೆ ಏನು ಡೌಟ್ ಇದೆಯೋ ಅದನ್ನು ಬಂದು ಕ್ಲಿಯರ್ ಮಾಡಿಕೊಂಡು ಹುಡುಗರ ಹತ್ರ ಫ್ರೀ ಆಗಿರ್ತಾರೆ, ಕೇಳ್ತಾರೆ, ಓದ್ಕೊತಾರೆ. ನನ್ನ ಹೆಸರು ವಿಜಯಲಕ್ಷ್ಮಿ ಅಂತ ಹೇಳಿಬಿಟ್ಟು ನಾನು ಸುಮಾರು ವರ್ಷಗಳಿಂದ ಕ್ವೈಟ್ ಕಾರ್ನರ್ ಸ್ಕೂಲಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ನಮ್ಮ ಮ್ಯಾನೇಜ್ಮೆಂಟ್ ತುಂಬ ಚೆನ್ನಾಗಿದೆ, ನಮಗೆ ಫ್ರೀ ಬಿಟ್ಟಿದ್ದಾರೆ. ಆ ಫ್ರೀ ಬಿಟ್ಟಿರೋದ್ರಿಂದನೇ ನಾವೇನು ಮಾಡ್ತಾ ಇದ್ದೀವಿ, ಮಕ್ಕಳನ್ನು ನಮ್ಮ ದಾರಿಗೆ ಕರ್ಕೊಂಡು ಅವ್ರಿಗೆ ಯಾವ ಥರ ಫೀಡ್ ಮಾಡಬೇಕು ಅನ್ನೋದು ನಮಗೆ ಗೊತ್ತಿರುತ್ತೆ. ಅವರು ಯಾವುದೇ ಥರ ರೆಸ್ಟ್ರಿಕ್ಷನ್ ಮಾಡಲ್ಲ, ನೀವು ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಹೇಳಿಬಿಟ್ಟು, ಅದೊಂದು ಪ್ಲಸ್ ಪಾಯಿಂಟು ನಮಗಾಗಿದೆ.
ಹಾಗಾಗಿ ನಾವು ಮಕ್ಕಳನ್ನು ಯಾವ ಥರ ಬೇಕು ಆ ಥರ ನಮ್ಮ ದಾರಿ ಕರ್ಕೊಂಡು ನಮ್ಮ ಸಬ್ಜೆಕ್ಟಲ್ಲಿ ನಾವು ಇಂಪ್ರೂವ್ ಮಾಡ್ತೀವಿ. ನಾನಿಲ್ಲಿ ಸೋಷಿಯಲ್ ಸೈನ್ಸನ್ನು ಟೀಚ್ ಮಾಡ್ತಾ ಇದ್ದೀನಿ. ಸೋಷಿಯಲ್ ಸೈನ್ಸ್ ಅಂದ ತಕ್ಷಣವೇ ತುಂಬ ಕಷ್ಟ ಕಷ್ಟ ಅನ್ನೋ ಮಕ್ಕಳೇ ಜಾಸ್ತಿ ಜನ ಇದ್ದಾರೆ. ಯಾಕಂದರೆ 39 ಲೆಸನ್ ಇದೆ, ಯಾವ ಕಾರ್ನರಲ್ಲಿ ಕ್ವಶನ್ಸ್ ತೆಗಿತಾರೆ ಅನ್ನೋದು ಕೂಡ ಗೊತ್ತಾಗಲ್ಲ. ಹಾಗಾಗಿ ಆದಷ್ಟು ನಾನು ಏನು ಮಾಡ್ತೀನಿ, 1 ಮಾರ್ಕ್, 2 ಮಾರ್ಕ್ಸ್, 3 ಮಾರ್ಕ್ಸ್, 4 ಮಾರ್ಕ್ಸ್ ಅಂತ ಕ್ವಶನ್ಸನ್ನು ಡಿವೈಡ್ ಮಾಡಿಬಿಟ್ಟು ಆ ಪ್ರಕಾರ ನಾನು ಓದಿಸ್ತಾ ಹೋಗ್ತಾ ಇರ್ತೀನಿ. ಹಾಗಾಗಿ ಮಕ್ಕಳಲ್ಲಿ ಹೈಯೆಸ್ಟ್ ಸ್ಕೋರ್ ಬಂದಿದೆ ಅನ್ನೋ ಪ್ರೌಡ್ನೆಸ್ಸು ನನ್ನಲ್ಲಿ ಇದೆ. ಮೇರಾ ನಾಮ ತಬಸ್ಸುಮ್ ಫಾತಿಮಾ ಹೈ, ಮೈ ಕೋಯಿಟ್ ಕಾರ್ನರ್ ಸ್ಕೂಲ್ ಸೇ ಹೂ, ಯಹಾಂ ಪರ್ ಹಿಂದಿ ಪಢಾತಿ ಹೂ. ಜಬ್ ಸೇ ಮೈ ಕೋಯಿಟ್ ಕಾರ್ನರ್ ಸ್ಕೂಲ್ ಸೇ ಪರಿಚಿತ ಹೂ, ಬಹುತ್ ಹಿ ಮುಜೆ ಅಚ್ಛಾ ಲಗ್ತಾ ಹೈ, ಕ್ಯೂಂಕಿ ಏಕ್ ಫ್ಯಾಮಿಲಿ ಕಿ ತರಹ ಹೈ ಕೋಯಿಟ್ ಕಾರ್ನರ್ ಸ್ಕೂಲ್ ಮೇ, ಬಚ್ಚೋ ಕೆ ಲಿಯೇ ಭಿ ಔರ್ ಟೀಚರ್ಸ್ ಕೆ ಲಿಯೇ ಭಿ. ಮೈ ಇಸ್ ಸಂದರ್ಭ ಮೇ ಅಪ್ನೆ ಗುರುಜನೋಕೋ ಔರ್ ಮಾತಾ ಪಿತಾಕೋ ಭಿ ಬಹುತ್ ಆಭಾರ ವ್ಯಕ್ತ ಕರ್ತಿ ಹೂ, ಕ್ಯೂಂಕಿ ಉನ್ಹೊನೆ ಹಮೇ ಇತನಿ ಅಚ್ಛಿ ತರಹ ಸೇ ಪಢಾಯಾ ಔರ್ ಉನ್ಹೊನೆ ಸಾಥ್ ದಿಯಾ, ಉಸಿ ತರಹ ಹಮ್ ಯಹಾಂ ಪರ್ ಅಪ್ನೆ ಬಚ್ಚೋಕೋ ಯಾನಿ ಸ್ಟೂಡೆಂಟ್ಸ್ ಕೋ ಭಿ ಉಸಿ ತರಹ ಸೇ ಉನ್ಕಾ ಸಾಥ್ ದೇತೆ ಹೇ. ಅಗರ್ ಉನ್ಹೇ ಕುಚ್ ಸಮಜ್ ಮೇ ನಹೀ ಆತಾ ಹೈ ತೋ ಉಸೆ ಸಮಝಾತೆ ಹೈ, ಉನ್ಹೇ ಕಿಸ್ ತರಹ ಸೇ ಪಢನಾ ಹೈ ಸಿಖಾತೆ ಹೈ, ಟೆಸ್ಟ್ ಬುಕ್ ರೀಡಿಂಗ್ ಕೆ ಲಿಯೇ ಕಹತೆ ಹೈ. ಯಹಾಂಕೆ ಜೊ ದೂಸರೆ ಮೇರೆ ಕಲೀಗ್ಸ್ ಹೈ ವೋ ಭಿ ಇಸ್ ಹಮಾರಾ ಸಾಥ್ ದೇತೆ ಹೈ ಹರ್ ವಕ್ತ. ಯಹಾಂಕೆ ಜೊ ಹೆಡ್ ಮಾಸ್ಟರ್ ಸರ್ ಹೈ, ಹೆಡ್ ಮಿಸ್ ಹೈ, ವೋ ಹಮೇ ಜೆಸೆ ಹಮಾರೇ ಘರ್ ಕಾ ಜೊ ವಾತಾವರಣ ಹೈ ಉಸಿ ತರಹ ಕಾ ಯಹಾಂ ಪರ್ ವಾತಾವರಣ ಹೋತಾ ಹೈ. ಉನ್ಕೆ ಬಚ್ಚೆ ಭಿ ಹಮಾರಾ ಸಾಥ್ ದೇತೆ ಹೈ, ಯಾನಿ ಜೊ ಜಿ ಸರ್ ಹೈ ಔರ್ ಮೇಡಮ್ ಹೈ, ಆಶಾ ಮೇಡಮ್ ಹೈ ಔರ್ ಎಬಿನ್ ಸರ್ ಹೈ, ಸಭಿ ಕಾ ಜೋ ಸಹಯೋಗ ಹೈ ಉಸಿ ಕಿ ವಜಹ ಸೇ ಅಚ್ಛೆ ಅಂಕ ಆಯೇ ಹೈ. ಧನುಷ ಜೋ ಸ್ಟೇಟ್ ಮೇ ಹಿ 6th ರ್ಯಾಂಕ್ ಆಯಿ ಹೈ, 625 ಮಾರ್ಕ್ಸ್ ಔಟ್ ಆಫ್ 620 ಆಯಿ ಹೈ. ಮೇರೆ ಸಬ್ಜೆಕ್ಟ್ ಮೇ 4 ಬಚ್ಚೆ 100 ಕೋ 100 ಆಯೇ ಹೈ, ಬಹುತ್ ಹಿ ಖುಷಿ ಕಿ ಬಾತ್ ಹೈ ಮುಜೆ ತೋ.